ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचै नमो नमः स्वस्त्यस्तु सतां हरिः ओम् ನಾವು ಹಿಂದಿನ ಪಾಠದಲ್ಲಿ ಬಾಲಕ ಏನು ಮಾಡ್ತಾನೆ ಅನ್ನುವ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಅವನದನ್ನು ಲಿಖತಿ ಅಂತ ಹೇಳಿದರು. ಯಾರಾದರೂ ಒಬ್ಬರು ಲಿಖತಿ ಅನ್ನೋದರ ಲಟ್ಲಕಾರ ನಡೆಸ್ಬೋದಾ? ಲಿಖತಿ ಲಿಖತಃ ಲಿಖಂತಿ ಲಿಖಸಿ ಲಿಖತಃ ಲಿಖತಃ ಲಿಖಾಮಿ ಲಿಖಾವಃ ಲಿಖಾಮಃ. ನೆಕ್ಸ್ಟ್ ವಂತಿ ಭವತಿ. ಭವತಿ ಭವತಃ ಭವಂತಿ ಭವಸಿ ಭವತಃ ಭವತಃ ಭವಾಮಿ ಭವಾವಹ ಭಹಾಮಃ. ಅವ್ರು ಮುಂದೆ ಹೋಗ್ಲಿ. ಆಗಚ್ಚತಿ ಹೇಳಿ ಯಾರತ್ರ? ಆಗಚ್ಚತಿ ಆಗಚ್ಚತಃ ಆಗಚ್ಚಂತಿ ಆಗಚ್ಚಸಿ ಆಗಚ್ಚತಃ ಆಗಚ್ಚತ ಆಗಚ್ಚಸಿ ಆಗಚ್ಚಾವಹ ಆಗಚ್ಚ. ಗಚ್ಚಾಮಿ ಆಗಚ್ಚಾವಹ ಆಗಚ್ಚಾಮಹ. ನಯಸಿ ನಯತಿ. ನಯತಿ ನಯತಃ ನಯಂತಿ ನಯಸಿ ನಯತಃ ನಯತ ನಯಾಮಿ ನಯಾವಹ ನಯಾಮಹ. ಪಠತಿ ಪಠತಿ ಪಠತಃ ಪಠಂತಿ ಪಠಸಿ ಪಠತಃ ಪಠತ ಪಠಾಮಿ ಪಠಾವಹ ಪಠಾಮಹ. ವದತಿ ವದತಿ ವದತಃ ವದಂತಿ ವದಸಿ ವದತಃ ವದತ ವದಾಮಿ ವದಾವಹ ವದಾಮಹ. ಯಜತಿ ಯಜತಿ ಯಜತಃ ಯಜಂತಿ ಯಜಸಿ ಯಜ ಯಜತಃ ಯಜಥ ಯಜಾಮಿ ಯಜಾವಹ ಯಜಾಮಹ. ಯಜತಿ ಅಂದ್ರೆ ಏನು ಗೊತ್ತಿಲ್ಲ. ಯಜತಿ ಅಂದರೆ ಪೂಜೆ ಮಾಡುವುದು, ಯಜ್ಞ ಮಾಡುವುದು, ಎರಡೂ ಆಗುತ್ತೆ. ಯಜ ಪೂಜಾಯ, ಯಜ ದೇವ ಸಂಗತಿಕರಣೆ, ದಾನೇಚ ಅಂತ ಅದರ ರೂಟ್ ಇರೋದು. ಅಂದರೆ ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸುವುದು, ಎಲ್ಲರೂ ಜೊತೆಗೂಡಿ ಮಾಡುವುದು, ಯಜ್ಞದಲ್ಲಿ ಪದಾರ್ಥಗಳನ್ನು ಯೋಗ್ಯರಿಗೆ ಕೈ ಎತ್ತಿ ನೀಡುವುದು, ಇದೆಲ್ಲ ಸೇರಿ ಯಜ್ಞ ಅಂತ ಆಗುತ್ತೆ. ಇದು ನಡೀಲಿಲ್ಲ ಅಂದರೆ ಅದು ಸುಮ್ಮನೆ ಅಗ್ನಿಯಲ್ಲಿ
ಆಹುತಿ ಕೊಡುವುದಷ್ಟೇ ನಾವು ಇವತ್ತು ಏನು ಯಜ್ಞ ಅಂದ್ಕೊಂಡಿದ್ದೇವೆ, ಅದು ಅದರ ಸ್ವಾರಸ್ಯ ಕಳ್ಕೊಳ್ಳುತ್ತೆ. ಇನ್ಯಾರು ಉಳಿದ್ರ? ಎಲ್ರು ಒಂದ್ಸಲ ಹೇಳಿ ಆಯ್ತಾ? ಇಲ್ಲಿ ಲೋಟ್ಲಕಾರವನ್ನು ಕೊಟ್ಟಿದ್ದಾರೆ, ಪಠತು ಅಂತ. ಪಠ ಲೋಟ್ ಯಾವಾಗಲೂ ಕೂಡ ಆದೇಶವನ್ನು ಹೇಳುತ್ತೆ. ಆದೇಶ ಅಂದರೆ ಮಾಡು, ಮಾಡಿರಿ, ಮಾಡು, ಮಾಡುವೆ. ಈ ಮಾಡುವೆನು ನನಗೆ ನಾನೇ ಆದೇಶ ಮಾಡಿದಾಗ ಕನ್ನಡದಲ್ಲಿ ಹೆಚ್ಚು ಆ ಟೋನ್ನಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಹೊರತು ವಾಕ್ಯದಲ್ಲಿ ಮಾಡುವೆನು ಮಾಡುವೆನು ಅಂತಲೇ ಅನ್ನಿಸ್ತದೆ. ಆದರೆ ಆದೇಶವಾಗಿ ಬಂದಾಗ ನನಗೆ ನಾನೇ ಹೇಳ್ಕೊಳ್ಳೋದು, ಯು ಕ್ಯಾನ್ ಡೂ ಇಟ್ ಅಂತ ನಾವು ಇನ್ನೊಬ್ರಿಗೆ ಹೇಳ್ದಂಗೆ ಐ ಕ್ಯಾನ್ ಡೂ ಇಟ್ ಅನ್ನೋದನ್ನೇ ಅಹಂ ಲಿಖಾನಿ, ನಾನು ಬರೆಯಬಲ್ಲೆ ಅನ್ನೋ ಥರ. ಪಠತು ಪಠತಾತ್ ಅಲ್ಲಿ ಎರಡು ರೂಪ ಇದೆ, ಅಂದರೆ ಒಂದೇ ಅರ್ಥದಲ್ಲಿ ಎರಡು ಮಾಡು ಅಥವಾ ಎಲ್ರಿಗೆ ಹೇಳುವಾಗ ಮಾಡುವವನಾಗು, ಮಾಡುವವರಾಗಿರಿ ಅಂತ ಬಹುವಚನದಲ್ಲಿ ಹೇಳುವಾಗ ಪಠತು ಪಠತಾತ್ ಪಠತಾಂ ಪಠಂತು ಪಠ ಪಠತಾತ್ ಪಠತಂ ಪಠತ ಪಠಾನಿ ಪಠಾವ ಪಠಾಮ. ಲಟ್ಟಲ್ಲಿ ಪಠ ಪಠಾವಿ ಪಠಾವಹ ಪಠಾಮಹ ಅಂತ ಬರುತ್ತೆ, ಇಲ್ಲಿ ಪಠಾನಿ ನೀ ಬರುತ್ತೆ, ಪಠಾವ ಪಠಾಮ ಅಂತ ರೂಪ ಆಗುತ್ತೆ. ಬಾಲಕ ಪಠತು ಬಾಲಕ ಪಠತಾತ್, ಬಾಲಕವು ಪಠತಾಂ ಅವರಿಬ್ಬರು ಓದ್ಕೊಳ್ಳಿ. ಬಾಲಕಾ ಪಠಂತು ಎಲ್ಲ ಹುಡುಗರು ಓದ್ಕೊಳ್ಳಿ ಅಂತ ಹೇಳುವಾಗ ಬಾಲಿಕಾ ಪಠಂತು. ಹೇ ಬಾಲಿಕೆ ಪಠ, ಹೇ ಬಾಲ ಪಠ, ಹುಡುಗನನ್ನ ಒಂದು ಅಂದರೆ ನೇರ ಕಾನ್ವರ್ಜೇಷನ್ ಆದಾಗ ಎಲ್ರಿಗೂ ಜೋಡಿಯಾಗಿ ಹೇಳಿದಾಗ ಒಂದು ಥರ, ನೇರ ಕಾನ್ವರ್ಸೇಷನ್ ಹೇಳುವಾಗ ಮಧ್ಯಮ. ಯೂಯಂ ಪಠತ ತ್ವಂ ಪಠ, ಯೂಯಂ ಪಠತ ಯುವಾಂ ಪಠತಂ, ಅದು ಇಬ್ಬರಾದಾಗ. ಅಹಂ ಪಠಾನಿ ಆವಾಂ ಪಠಾವ ವಯಂ ಪಠಾಮ, ಇಲ್ಲಿ ಮಧ್ಯಮ ಉತ್ತಮ ಯಾವಾಗಲೂ ಕೂಡ ಅಹಂ ಮತ್ತೆ ತ್ವಂ, ತ್ವಂ ಮತ್ತೆ ಅಹಂ ಶಬ್ದದಿಂದಲೇ ನಿರೂಪಣೆಗೊಳ್ಳುತ್ತೆ. ಆದ್ದರಿಂದ ಅದನ್ನು ಕಾಮನ್ ಅದು, ಅದೆರಡರದ್ದು ಶಬ್ದಗಳಿಗೆ ನಾವು ಕಷ್ಟಪಡಬೇಕಾಗಿಲ್ಲ. ಅಂತೂ ಲೋಟ್ ಲಕಾರ ಅನ್ನೋದು ಆದೇಶವನ್ನು ಹೇಳಿದಾಗಾಯಿತು. ಉಚಿತೈಹಿ ಪದೈಹಿ ಅದೊಂದು ಬಿಟ್ಟೋಯ್ತಾ ಅಂತಲ್ವಾ, ವಾಕ್ಯಾನಿ ಪೂರಯತ. ಡ್ಯಾಶ್ ವಿನಾ ಕಥಂ ಲಿಖಸಿ, ಈಗ ಏನು ಇಲ್ಲದೆ ಹೇಗೆ ಬರೆಯುವೆ, ಏನಾಗಬೇಕು? ಲೇಖನ್ಯಾನ್ ವಿನಾ, ಲೇಖನ್ಯ ವಿನಾ ಆಗತ್ತೆ, ಹಸ್ತಂ ವಿನಾ ಆಗುತ್ತೆ. ಇದರಲ್ಲಿ ತೃತೀಯ ದ್ವಿತೀಯ ಎರಡೂ ಬರಬಹುದು. ಹಸ್ತಂ ವಿನಾ ಕಥಂ ಲಿಖಸಿ, ಕೈಯಿಲ್ಲದೆ ಹೆಂಗೆ ಬರೀತಿ, ಅಥವಾ ಲೇಖನೀಂ ವಿನ ಲೇಖನ್ಯಾ ವಿನ ಎರಡೂ ಆಗುತ್ತೆ. ಲೇಖನಿ ಇಲ್ಲದೆ ಬರೆಯುವುದು ಹೇಗೆ? ಲೇಖನಿ ಇದೆ, ಕೈ ಇಲ್ಲ. ಲೇಖನಿ ಕೈ ಇದೆ, ಲೇಖನಿ ಇಲ್ಲ ಅಂದರೂ ಅಂಕನಿಯಲ್ಲಿ ಬರೀಬಹುದು, ಅಥವಾ ಬಹಳ ತುದಿಯಲ್ಲೇ ನೀರಾರಿಸಿ ಬರೀಬಹುದು. ಪುಸ್ತಕಂ ಪುಸ್ತಕಂ ವಿನ, ಪುಸ್ತಕಂ ವಿನ ಕಥಂ ಲಿಖಸಿ. ಉಪಾಧ್ಯಾಯ ನೆಕ್ಸ್ಟ್ ಡ್ಯಾಶ್ ವಿನ ಕಥಂ ಪಠಸಿ, ಅದನ್ನು ನೀವು ಪುಸ್ತಕ ಹೇಳಿದ್ದ ಸರಿ. ಪುಸ್ತಕಂ ವಿನ ಕಥಂ ಪಠಸಿ, ಅಥವಾ ಇನ್ನೊಂದೇನು ಹೇಳ್ಬೋದು?
ಇದು ಕನ್ನಡಕ ಹಾಕೊಳ್ಳೋಕೆ ಉಪನೇತ್ರೆ ವಿಮಾ ಅಂತ ಹೇಳ್ಬೋದು. ಉಪನೇತ್ರಂ ವಿನಾ ಕಥಂ ಪಠಸಿ, ಕಣ್ ಕಾಣ್ತಿರಲ್ಲ, ಉಪನೇತ್ರನೇ ಹುಡುಕ್ತಾ ಇರ್ತಾನೆ. ಅದೇ ಹುಡುಕಿಕ್ಕಾಗ್ತಿಲ್ಲ, ಓದುದಿನ ನೀನು. ಉಪನೇತ್ರಂ ವಿನಾ ಕಥಂ ಪಠಸಿ. ಉಪಾಧ್ಯಾಯ ಡ್ಯಾಶ್ ತನ್ಲಪತಿ. ಇದು ವಿನಾ ಅಂತ ಬಂದಾಗ ತೃತೀಯನೇ ಬರಬೇಕಾ ಅಥವಾ ದ್ವಿತೀಯನು ಬರ್ಬೋದಾ? ಬರ್ಬೋದು, ದ್ವಿತೀಯನು ಬರ್ಬೋದಾ? ಪಂಚಮಿನು ಬರ್ಬೋದು. ಓ, ವಿನಾ ಶಬ್ದಕ್ಕೆ ಮೂರು ವಿಭಕ್ತಿ ಉಪಯೋಗಿಸ್ಬೋದು. ಕ್ಯಾನ್ ಇಟ್ ನಾಟ್ ಬಿ ಪುಸ್ತಕೇನ ವಿನಾ ಕಥಂ ಪಠಸಿ? ಓ, ಇಟ್ಸ್ ಓಕೆ. ಇಟ್ಸ್ ಓಕೆ, ಇಸ್ ಇಟ್ ಓಕೆ? ಹಾಗಾದ್ರೆ ಯಾವುದು ಕಾರಣ ಇಲ್ಲದೇನೆ ಅದು ಮೂರನ್ನು ಉಪಯೋಗಿಸ್ಬೋದಾ ಅಥವಾ ಯಾವ್ದಾದ್ರು ಕಾರಣ ಇದ್ದು ಉಪಯೋಗಿಸ್ಬೇಕಾ? ಬೇಕಾದ್ರೂ ಉಪಯೋಗಿಸ್ಬೋದು. ನಮ್ಗೆ ಅಲ್ಲಿ ವಾಕ್ಯ ಚಂದ ಯಾವುದು ಕಾಣುತ್ತೋ ಅದನ್ನು ಹಾಕೊಂಡ್ರೆ ಆಯ್ತು. ಸರಿ. ಉಪಾಧ್ಯಾಯ ಡ್ಯಾಶ್ ಸಹ ಸಲ್ಲಪತಿ. ಸಲ್ಲಪತಿನ ಅರ್ಥ ಆಗಲಿಲ್ಲ ಚಂದ. ಮಾತನಾಡುತ್ತಾನೆ, ಪಿಸುಗುಡುತ್ತಾನೆ. ಉಪಾಧ್ಯಾಯ ಉಪಾಧ್ಯಾಯ ಛಾತ್ರ. ಸರಿ, ಓಕೆ. ಹೇಳಿ ಹೇಳಿ ಹೇಳಿ. ಉಪಾಧ್ಯಾಯ ಪಿತ್ರಾ ಸಹ ಸಲ್ಲಪತಿ. ಪಿತ್ರ ಅಲ್ಲದ ವಾಟ್ ಶುಡ್ ವಿ ರೈಟ್, ಪಿತ್ರ ಆರ್ ಪಿತ್ರಾ? ಕರೆಕ್ಟ್, ಪಿತ್ರ ಕರೆಕ್ಟು. ಓಕೆ. ಅಂದರೆ ಸಾಮಾನ್ಯ ಉಪಾಧ್ಯಾಯ ಅಂತ ಬಂದಾಗ ಅಲ್ವಾ, ಹಾಗಾಗಿ ಶಿಷ್ಯೈಹಿ ಸಹ ಓಕೆ, ಛಾತ್ರ ಅಂತ ಹೇಳ್ಬೋದು ಆಚಾರ್ಯ. ಛಾತ್ರ ಸಹ. ಛಾತ್ರ ಅಂದರೆ ತೃತೀಯ ವಿಭಕ್ತಿ ಛಾತ್ರೇಣ ಆಗುತ್ತೆ, ಅದು ಛಾತ್ರ ಶಬ್ದ. ಅದು ಪಿತೃ ಶಬ್ದ ಆದ್ರಿಂದ ಅವರು ಪಿತ್ರ ಅಂತ ಹೇಳಿದ್ರು. ಅವ್ರು ಹೇಳಿದ್ ಕರೆಕ್ಟ್, ಯಾಕೆಂದ್ರೆ ಅದು ಋಕಾರಾಂತವಾದ ಶಬ್ದ. ಛಾತ್ರ ಶಬ್ದ ಅಕಾರಾಂತ ಆದ್ರಿಂದಾಗಿ ಛಾತ್ರೇಣ ಸಹ, ಅವರ ಜೊತೆಗೆ. ಅವರ ಜೊತೆಗೆ ಸಹ ಅಂದ್ರೆ ಕೂಡಿ. ಯಾವ ವಿಭಕ್ತಿ ಆಚಾರ್ಯ ಸಲನ ಕನ್ಫ್ಯೂಸ್ ಆಗ್ತದೆ? ತೃತಿ ಸಹ ಬಂದಾಗ ಸಹಯುಕ್ತೆಯ ಪ್ರಧಾನಿ ತೃತೀಯ. ವಿನಾ ಇದ್ದಾಗ ಮಾತ್ರ ದ್ವಿತೀಯ ತೃತೀಯ ಬರ್ಲಿಕ್ಕೆ ಅವಕಾಶ ಇತ್ತು. ಸಹ ಬಂದಾಗ ಸಂದೇಹವೇ ಇಲ್ಲದೆ ತೃತೀಯ ಪ್ರಯೋಗ. ತ್ವಂ ಪಿತ್ರೆ ಡ್ಯಾಶ್ ಕಥಾ ಲಿಖಸಿ. ಪ್ರಶ್ನೆ ಅರ್ಥ ಆಯ್ತಾ? ತ್ವಂ ಪಿತ್ರೆ ಡ್ಯಾಶ್ ಕದಾ ಲಿಖಸಿ. ಪತ್ರಿಕಾ? ಪತ್ರಂ ಓ, ಪತ್ರಮ್ಮ. ಓಕೆ. ತೊಂದರೆ ಇಲ್ಲ. ಪತ್ರಿಕಾ ಅಂತಂದ್ರೆ ಸಾಮಾನ್ಯ ನ್ಯೂಸ್ ಪೇಪರ್ ತರ ಆಗುತ್ತೆ, ವಾರ್ತಾ ಪತ್ರಿಕಾ ಅಂತ. ತ್ವಂ ಪಿತ್ರೆ ಪತ್ರಂ ಕದಾ ಲಿಖಸಿ. ಪತ್ರಂ ಅಂದ್ರೆ ಹಿಂದೆ, ಇದು ಆ ಕಾಲದ. ಈಗಾದ್ರೆ ಸಂದೇಶಂ ಕದಾ ಲಿಖಸಿ, ಮೆಸೇಜ್ ಯಾವಾಗ ಹಾಕ್ತಿ? ಸರಿ, ಮುಂದೆ. ಆಚಾರ್ಯ, ಆಚಾರ್ಯ ಒಂದೇ ಒಂದು ಪ್ರಶ್ನೆ ಇತ್ತು. ಈ ಸಲ್ಲಪತಿಯಲ್ಲಿ ಮೇಲ್ಗಡೆ ಒಂದು ಚುಕ್ಕೆ ಇದೆಯೇ? ಅದೇ ಅದನ್ನ ಹೇಳುವಾಗ ಸಲ್ಲಪತಿ, ಓಕೆ. ಸಲ್ಲಪತಿ ಅದು ಲಕಾರವೇ ಅನ್ವಾಸಿಕ ಅಕ್ಷರವಾಗಿ ಕೇಳಿಸ್ಬೇಕು ಹೇಳುವಾಗ. ಅದು ಹಾಗೆ ಡಾಟ್ ಹಾಕ್ಲಿಕ್ಕೆ ಆಗಲ್ಲ, ಅದು ವಸ್ತುತಃ ಹಾಕ್ಬೇಕಾದದ್ದು ಅರ್ಧ ಚಂದ್ರದ ಮೇಲೆ ಡಾಟ್ ಹಾಕ್ಬೇಕು. ಆಗ ಸಲ್ಲಪತಿ ಸಂಯಮನ ಇದ್ದ ಹಾಗೆ ಸಲ್ಲಪತಿ. ಓಕೆ, ಅರ್ಥ ಆಯ್ತಾ ಸರ್? ಯಾರ ಲವಗಳು ಅನುನಾಸಿಕನೂ ಇದೆ, ಅನನುನಾಸಿಕನು ಇದೆ. ತಚ್ಛಯ್ಯೋ ರಾಮಹೇ ಅನ್ನುವಲ್ಲಿ ಸಂಯೋ ಅನ್ನೋದಿಲ್ಲ, ಶಂಯೋ ಅಂತಾರೆ. ಮುಂದೆ ಹೋಗೋಣ. ಆ ಗ್ರೋಸರಿ ಒಂದ್ಸರ್ತಿ ನೋಡಿಬಿಡಿ,
ಏನಾದರೂ ಡೌಟ್ ಇದ್ರೆ. ಸರಿ, ಮುಂದೆ ಹೋಗೋಣ. ವಿದ್ಯಾಲಯ ಆಹತ್ಯ ಒಟ್ಟುಗೂಡಿ ಅಂತಂತ ನಾವು ಹೇಳ್ತೇವಲ್ಲ, ಕೊನೆಗೆ ಎಷ್ಟಾಯಿತು ಅಂದ್ರೆ ಆಹತ್ಯ ಸೇರಿ ಎಲ್ಲ ಸೇರಿ 50 ಜನ ಬಂದಿದ್ರು ಅಂತ ಹೇಳುವಾಗ ಆಹತ್ಯ ಕೂಡಿ. ಕವಿ ಪದ್ಯ ಬರೆಯುವವ ಅಥವಾ ಕಾವ್ಯ ರಚನೆ ಮಾಡುವವ. ಪ್ರಶ್ನ ಗೊತ್ತಿದೆ, ಕಕ್ಷ್ಯಾ ತರಗತಿ. ಈ ನಾಲ್ಕು ಪದಗಳ ವಿವರಣೆಯನ್ನು ನಾವು ಈ ಪಾಠದಲ್ಲಿ ಕಾಣ್ತೇವೆ. ಓದಿ ಯಾರಾದರೂ. ಅಸ್ಮಿನ್ ಓದಿ. ಅಸ್ಮಿನ್ ವಿದ್ಯಾಲಯೆ ಛತ್ರಸ್ತ್ರಃ ಕಕ್ಷ್ಯಾಃ ಚತಸ್ರಃ. ಚತಸ್ರಃ ಕಕ್ಷ್ಯಾಃ ಸಂತಿ. ಕರೆಕ್ಟ್. ಏನಂತ ನಮ್ಮ ಪಾಠಶಾಲೆಯಲ್ಲಿ 4 ತರಗತಿಗಳು ಇವೆ. ಅಸ್ಮಿನ್ ಅಂದ್ರೆ ಈ ತರಗತಿಯಲ್ಲ, ಅಸ್ಮಿನ್ ಅಂದ್ರೆ ನಮ್ಮ ಅಂತನಾ? ಅಲ್ಲ, ಅಸ್ಮಿನ್ ಅಂದ್ರೆ ನಾವು ಯಾವುದನ್ನ ಮುಂದೆ ನಿರ್ದೇಶಿಸ್ತೇವೋ ಅದು ಅಂತ. ಈಗ ಅಸ್ಮಿನ್ ಗ್ರಾಮೆ ಅಂದ್ರೆ ಈ ಗ್ರಾಮದಲ್ಲಿ, ಅಸ್ಮಿನ್ ವಿದ್ಯಾಲಯ ಈ ವಿದ್ಯಾಲಯದಲ್ಲಿ. ಅದು ನಾವು ಕನ್ನಡದಲ್ಲಿ ಅಂತ ಹೇಳಿದ್ರೆ ಅದು ಹಿಂದಿನ ಅದರ ವಿಭಕ್ತಿಯನ್ನು ಅದು ಒಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತೆ. ಸಂಸ್ಕೃತದಲ್ಲಿ ಅದಕ್ಕೆ ಈಗ ಅಸ್ಯ ಶಾಲಾ ಅಸ್ಯ ಗ್ರಾಮಸ್ಯ ಈ ಗ್ರಾಮದ, ಅಸ್ಮಿನ್ ಗ್ರಾಮೆ ಈ ಗ್ರಾಮದಲ್ಲಿ, ಅನೇನ ಬಾಲೇನ ಈ ಬಾಲಕನಿಂದ, ಅಲ್ಲಿ ಎಲ್ಲ ಕಡೆಯಲ್ಲಿ ನಾವು ಕನ್ನಡದಲ್ಲಿ ಆಗುವಾಗ ಈ ಅಂತ ಅಷ್ಟೇ ಹಾಕಿದ್ರೆ ಎಲ್ಲ ವಿಭಕ್ತಿಗಳು ಬಂದವು. ಸಂಸ್ಕೃತದಲ್ಲಿ ಆಯಾ ವಿಭಕ್ತಿಯನ್ನು ಸೇರಿಸ್ಕೊಂಡು ಹೇಳಬೇಕಾಗುತ್ತೆ. ಅದರ ಹಾಗೆ ಅಸ್ಮಿನ್ ಅಂದ್ರೆ ಈ ವಿದ್ಯಾಲಯೇ 4 ತರಗತಿಗಳು ಇವೆ. ಸರಿ ಸರ್. ಏತೆ ಸಪ್ತ ಛಾತ್ರಾಃ ಚತುರ್ಥ ಕಕ್ಷ್ಯಾಯಾಂ ಪಠಂತಿ. ಏತೆ ಸಪ್ತ ಛಾತ್ರಾಃ, ಇದರಲ್ಲಿ 7 ಶಿಷ್ಯರು ಚತುರ್ಥ ಕಕ್ಷ್ಯಾಯಾಂ 4ನೇ ತರಗತಿಯಲ್ಲಿ ಪಠಂತಿ, ಓದುತ್ತಾರೆ, ಓದುತ್ತಿದ್ದಾರೆ. ಓದುತ್ತಿದ್ದಾರೆ. ನೆಕ್ಸ್ಟ್. ಚಿತ್ರಂ ಪಶ್ಯ ಏಕೋ ಬಾಲಕಃ ತಿಷ್ಠತಿ. ಅಲ್ಲಿ ಕೊಟ್ಟಿರೋ ಚಿತ್ರ ನೋಡಿ ಅಂತ ಹೇಳ್ತಿರೋದು. ಪಶ್ಯ ಅಂದ್ರೆ ನೋಡಿ ಅಂತ ಆದೇಶ, ನೋಡು. ನೋಡು. ಓಕೆ. ಏಕೋ ಬಾಲಕಃ ತಿಷ್ಠತಿ, ಒಂದು ಹುಡುಗ ನಿಂತಿದ್ದಾನೆ. ನೆಕ್ಸ್ಟ್. ಆಚಾರ್ಯರೇ, ಇಲ್ಲಿ ಪಶ್ಯ ಅಥವಾ ಪಶ್ಯತು ಎರಡೂ ಒಂದೇ ಅರ್ಥದಲ್ಲಿ ಉಪಯೋಗ ಆಗುತ್ತಾ? ಅಂದ್ರೆ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಏನಂದ್ರೆ, ಒಂದು ಪ್ರಥಮ ಪುರುಷ, ಎರಡನೇ ಮಧ್ಯಮ ಪುರುಷ. ಪ್ರಥಮ ಪುರುಷ ಆಗುವಾಗ ನೋಡಿರಿ ಎಲ್ಲರನ್ನ ಸೇರಿಸಿ ಹೇಳುದು ನೋಡು ಅಂದ್ರೆ, ಹುಡುಗ ಹುಡುಗ ನೋಡಲಿ. ಇಲ್ಲಿ ತ್ವಂ ಪಶ್ಯ ಅಂತ ಇರುದಾದ್ರಿಂದ ಅಥವಾ ನಮ್ಮನ್ನು ಉದ್ದೇಶಿಸಿ ಹೇಳಿದಾಗ ಚಿತ್ರಂ ಪಶ್ಯ ಅಂತ, ಚಿತ್ರಂ ತ್ವಂ ಪಶ್ಯ, ನಿಮ್ ಚಿತ್ರ ನೋಡು, ನೋಡಲಿ, ನೋಡು, ನೋಡುವೆ. ಉತ್ತಮ, ಪ್ರಥಮ, ಉತ್ತಮ, ಮಧ್ಯಮ, ಉತ್ತಮ. ಧನ್ಯವಾದ. ನೇರ ಮಾತುಕತೆ ಆದಾಗ ಪಶ್ಯ.
ಇಂಡೈರೆಕ್ಟ್ ಆಗಿ ಇನ್ನೊಬ್ಬರ ಹತ್ರ ಹೇಳಿಸುವಾಗ ಅವನ್ ನೋಡ್ಲಿ, ಆ ಹುಡುಗ ನೋಡ್ಲಿ ಅದೇನು ಅಂತ ಅಂತ ಹೇಳುವಾಗ ಪಶ್ಯತು. ಧನ್ಯವಾದಗಳು ಆಚಾರ್ಯ. ಏನು? ಧನ್ಯವಾದಗಳು ಆಚಾರ್ಯ. ಸರಿ ಸರಿ. ಅನ್ಯೇ ಉಪವಿಷ್ಟ, ಬೇರೆಯವರು ಮಿಕ್ಕಿದವರೆಲ್ಲ ನಿಂತಿದ್ದಾರೆ. ಬೇರೆಯವರೆಲ್ಲ ಬೇರೆ ಮಕ್ಕಳೆಲ್ಲ ಕೂತಿದ್ದಾರೆ ಅಂತ ಹೇಳಿದ್ರು. ಕೂತಿದ್ದಾರೆ ಸರಿ. ಕೂತಿದ್ದಾರೆ. ಅನ್ಯೇ ಉಪವಿಷ್ಟ, ಉಳಿದವರು ಕೂತಿದ್ದಾರೆ. ತಿಷ್ಠನ್ ಬಾಲಕಃ ಉಪಾಧ್ಯಾಯಸ್ಯ ಪ್ರಶ್ನಾನಾಂ ಉತ್ತರಾಣಿ ಕಥಯತಿ. ತಿಷ್ಟನ್ ಬಾಲಕಃ, ನಿಂತಿರುವ ಹುಡುಗ ಉಪಾಧ್ಯಾಯರ ಪ್ರಶ್ನಾನಾಂ ಪ್ರಶ್ನೆಗಳಿಗೆ. ನಾವು ಕನ್ನಡದಲ್ಲಿ ಹೇಳುವಾಗ ಉಪಾಧ್ಯಾಯರ ಅಂತ ಹೇಳ್ತೀವಿ, ಆದರೆ ವಸ್ತುತಃ ಉಪಾಧ್ಯಾಯನ. ಉಪಾಧ್ಯಾಯನ ಪ್ರಶ್ನಾನಾಂ ಪ್ರಶ್ನೆಗಳಿಗೆ ಉತ್ತರಾಣಿ ಉತ್ತರಗಳನ್ನು ಕಥಯತಿ ಹೇಳುತ್ತಿದ್ದಾನೆ. ತಿಷ್ಠನ್ ಬಾಲಕ, ನಿಂತಿರುವ ಹುಡುಗನು ಉಪಾಧ್ಯಾಯನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಿದ್ದಾನೆ, ಹೇಳುತ್ತಿದ್ದಾನೆ. ಸರಿ. ಈಗ ಅಸ್ಮಿನ್ ವಿದ್ಯಾಲಯೇ ಯಾವ ವಿಭಕ್ತಿ ವಚನ? ಪ್ರಥಮ ವಿಭಕ್ತಿನ ವಿದ್ಯಾಲಯೇ, ವಿದ್ಯಾಲಯದಲ್ಲಿ. ಷಷ್ಠಿ ವಿಭಕ್ತಿ ಹೌದಾ? ಯಾವುದರಲ್ಲಿ? ಸಾರಿ, ಸಪ್ತಮ ವಿಭಕ್ತಿ, ಕ್ಷಮಿಸಬೇಕು. ಸಪ್ತಮಿ ವಿಭಕ್ತಿ, ಸಪ್ತಮಿ ವಿಭಕ್ತಿಯಲ್ಲಿ ವಿದ್ಯಾಲಯೇ ಅಂತ ಆಗುತ್ತೆ. ಸರಿ. ಚತಸ್ರಃ ಕಕ್ಷ್ಯಾಃ ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ ಆಗ್ತದೆ. ನಾಲ್ಕು ಅಂತ ತಗೋಬೇಕಲ್ವಾ? ಅದು ಚತಸ್ರ ಅಂದ್ರೆ ನಾಲ್ಕು ತರಗತಿಗಳು. ತರಗತಿ, ಅದು ಪ್ರಥಮ ವಿಭಕ್ತಿ. ಸ್ತ್ರೀಲಿಂಗ ಪ್ರಥಮ ಬಹು. ಬಹುವಚನ. ಇದರಲ್ಲಿ ಏನಂದ್ರೆ ಚತಸ್ರ ಅನ್ನೋ ಶಬ್ದ ನಿತ್ಯ ಬಹುವಚನಂತವಾದ ಶಬ್ದ, ಅದು ಏಕವಚನದಲ್ಲಿ ಇಲ್ಲ ಶಬ್ದ. ಚತಸ್ರ ಚತಸ್ರ ಚತಸ್ರಭಿ ಚತಸ್ರಭ್ಯ ಚತಸ್ರಭ್ಯ ಚತಸ್ರ ಚತಸೃಣಾಂ ಚತಸೃಷು ಅಂತ ಸ್ತ್ರೀಲಿಂಗದ ರೂಪ. ಪ್ರಥಮ ವಿಭಕ್ತಿ ಅಂತ ಹೇಗೆ ಕಂಡಿಡಿದ್ವಿ ಆಚಾರ್ಯ? ಅದೇ ಗೊತ್ತಾಗ್ಲಿಲ್ಲ. ಪ್ರಥಮ ವಿಭಕ್ತಿ ಅಂತ. ಇದಾ? ಹೌದು. ಈಗ ಅಂದ್ರ ಶಬ್ದ ಇರುವುದೇ ಅದರಲ್ಲಿ, ಉತ್ತಮ ಪುರುಷ ಉತ್ತಮ ಸಾರಿ ಬಹುವಚನ ಮಾತ್ರ ಇರುವುದಾದ್ರಿಂದ ಬಹುವಚನದ ಶಬ್ದ ಯಾವಾಗಲೂ ಕೂಡ ಈಗ ನದ್ಯ ಅಂತ ಬರುತ್ತೆ. ಹಾಗೆ ಇದು ಚತಸ್ರ ಪ್ರಥಮ ಏಕವಚನ ಅಂತ ಅನ್ನೋದು ಇಲ್ಲವೇ ಇಲ್ಲ. ಅದರಿಂದ ನಾಲ್ಕು ಅನ್ನೋದಕ್ಕೆ ಒಂದು ಅನ್ನೋ ಸಂಖ್ಯೆ ಬರಲ್ಲ, ಅದರಿಂದಾಗಿ ಅದು ಏಕವಚನ ಬರುವುದಿಲ್ಲ ಅಂತ. ಚತಸ್ರ ಚತಸ್ರ ಅದು ನಿಮಗೆ ಕೇಳಿ ಕೇಳಿ ಗೊತ್ತಾಗ್ಬೇಕು. ಈ ಕೆಲವು ಕಡೆ ಪಂಚ ಪಂಚ ಅಂತಿರುತ್ತೆ, ಅಲ್ಲಿ ಅದಕ್ಕೆ ಬಹುವಚನದಲ್ಲಿ ಪಂಚಾಹ ಅಂತಿರುವುದಿಲ್ಲ. ಪಂಚ ಅದು ಬಹುವಚನನೇ, ಪಂಚ ಬಹುವಚನನೇ. ಮತ್ತೆ ಆಗುವಾಗ ಪಂಚಭಿ ಪಂಚಭ್ಯ ಪಂಚಭ್ಯ ಪಂಚಾನಾಂ ಪಂಚಸು ಅಂತ ರೂಪ ಆಗುತ್ತೆ. ಧನ್ಯವಾದ. ಅದು ಸ್ತ್ರೀಲಿಂಗದ್ದು ಅಂತ ಹೇಗೆ ಗೊತ್ತಾಯಿತು ಅಂತ ನೀವು ಕೇಳಬೇಕು. ಅದು ಗೊತ್ತಾಗೋದು ಅಂದ್ರೆ ಚತಸ್ರ ಅಂತ ಶಬ್ದ ಬರುದು ಸ್ತ್ರೀಲಿಂಗದಲ್ಲಿ ಮಾತ್ರ, ಯಾಕಂದ್ರೆ ಪುಲ್ಲಿಂಗದಲ್ಲಾದ್ರೆ ಚತುರ ಅಂತ ರೂಪ ಆಗುತ್ತೆ.
ನಪುಂಸಕಲಿಂಗದಲ್ಲಾದ್ರೆ ಚತ್ವಾರಿ ಅಂತ ರೂಪ ಆಗುತ್ತೆ. ನಪುಂಸಕಲಿಂಗದಲ್ಲಿ ಚತ್ವಾರಿ, ಇದರಲ್ಲಿ ಚತುರಃ, ಶ್ರೀಲಿಂಗದಲ್ಲಿ ಚತಸ್ರಃ. ಸ್ವಲ್ಪ ಕಷ್ಟನೇ ಅದೇ, ಅದು ಈ ಶಬ್ದ ಮಾತ್ರ ಹಾಗೆ, ಉಳಿದಿದ್ದ ಕಡೆಯಲ್ಲೆಲ್ಲ ಗೊತ್ತಾಗುತ್ತೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಇದು ಪಾಠದಲ್ಲಿ ಆರಂಭದಲ್ಲಿ ನಿಮಗೆ ಬಂದಿದೆ, ಕೊಟ್ಟಿದ್ದಾರೆ. ಮೂರು ವಿಭಕ್ತಿ, ಮೂರು ಲಿಂಗಗಳಲ್ಲಿ ರೂಪಗಳು ಹೇಗಾಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದ್ಸರ್ತಿ ಹಿಂದೆ, ಅದಕ್ಕೆ ನಾನು ಯಾವಾಗ್ಲೂ ಹೇಳಿದ್ದು, ಹಿಂದಿದ್ದು ಮರ್ತೋದ್ರೆ ಹೊಸ ಪಾಠ ಹೊಸ್ತೆ ಅನ್ಸ್ಬಿಡುತ್ತೆ, ಪೂರ್ತಿ ಹೊಸ್ತ ಅನ್ಸ್ಬಿಡುತ್ತೆ. ಕರೆಕ್ಟ್ ಆಚಾರ. ಏಕಃ ದ್ವಿ ತ್ರೀಣಿ ಚತ್ವಾರಿ ಇದು ನಾಲ್ಕನ್ನು ಕೂಡ ಮೂರು ಲಿಂಗಗಳಲ್ಲಿ ಹೇಗೆ ಅಂತ ಕೊಟ್ಟಿದ್ದಾರೆ. ಒಂದ್ಸಲ ಹಿಂದೆ ನೆನಪ್ ಮಾಡ್ಕೊಳ್ಳಿ, ಹಿಂದೆ ಇದ್ದಿದ್ದ ಪಾಠ. ಸರಿ ಸರಿ. ಕಕ್ಷ್ಯಾ ಕಕ್ಷೇ ಕಕ್ಷ್ಯಾ ಬಹುವಚನ ಸಂತಿ, ಇದು ಸ್ವಲ್ಪ ಲಕಾರದ ಲಟ್ಲಕಾರ ಆದರೂ ಚೂರು ಉಪಯೋಗ ಮಾಡುವ ಕ್ರಮ ಬೇರೆ ಇದೆ. ಅಸ್ತಿ ಸ್ತಃ ಸಂತಿ, ಅಸಿ ಸ್ತಃ ಸ್ತ, ಅಸ್ಮಿ ಸ್ವಃ ಸ್ಮಃ ಅಂತ ರೂಪ ಆಗುತ್ತೆ. ಇದು ಈ ಪಾಠದಲ್ಲಿ ಯಾವುದ್ಯಾವುದು ಪದದಲ್ಲಿ ಶಬ್ದ ಆಗಿರಲಿ ಧಾತು ಆಗಿರಲಿ ಅದಕ್ಕೇನು ರೂಪ ಆಗುತ್ತೆ ಅದನ್ನ ನೀವು ಬರ್ದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು, ಇಲ್ಲ ಕನಿಷ್ಠ ಪಕ್ಷ ಅದನ್ನ ಆ ಸಾಲನ್ನಾದ್ರೂ ಬರ್ದು ಪೂರ್ತಿ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಆ ಚತಸ್ರಃ ಅದರ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಅಂತಾದ್ರೂ ಒಂದ್ ಕಡೆ ಬರ್ದು, ಪ್ರತಿ ಪಾಠದ್ದು ಅಷ್ಟು ಅಭ್ಯಾಸ ಮಾಡಿ ನೀವು ಒಂದು ಒಂದು ವಿಭಾಗದ್ದು ಪೂರ್ತಿ ಮುಗಿಸಿದ್ರೆ ಅಷ್ಟೊತ್ತಿಗೆ ನಿಮ್ಗೆ ಮುಂದೆ ಮತ್ತೆ ನಿಮ್ಗೆ ಎಲ್ಲವೂ ತಾನಾಗೆ ಗೊತ್ತಾಗುತ್ತೆ. ನಾವು ಎಷ್ಟು ಅಭ್ಯಾಸ ಜಾಸ್ತಿ ಮಾಡ್ತೇವೆ ಅಷ್ಟು ಮುಂದಿನ ಪಾಠಗಳಲ್ಲಿ ನಮಗೆ ಶ್ರಮ ಕಮ್ಮಿ ಆಗುತ್ತೆ. ನಾವು ಈಗ ಅಭ್ಯಾಸದ ಅರ್ಥ ಆಯ್ತು ಅಂತ ಅನ್ಸಿರುತ್ತೆ ನಮಗೆ, ಆದ್ರೆ ಅದು ಅರ್ಥ ಆಗಿರೋದು ಏನು ಅಂದ್ರೆ ನಾನು ಹೇಳಿದ ನೆನಪಿರೋದ್ರಿಂದ ನೆನ್ಪು ಬೇರೆ ಅರ್ಥ ಆಗುದು ಬೇರೆ. ನಮ್ಗೀಗ ಚತಸ್ರಹ ಅನ್ನೋದು ಈಗ ನೀವು ನೆನ್ಪಿಟ್ಕೊಂಡಿರ್ತೀರಿ, ಓ ಇದು ಚತಸ್ರಹ ಅಂತ ಬಂದಾಗ ಸ್ತ್ರೀಲಿಂಗದ ರೂಪ ಆಗ್ಬೇಕು ಅಂತ ನೀವು ನೆನ್ಪಿಟ್ಕೊಂಡಿರ್ತೀರಿ. ಆದ್ರೆ ಅದು ಅರ್ಥ ಆಗ್ಬೇಕು ಅಂತಂದ್ರೆ ಅದರ ಉಳಿದ ರೂಪಗಳು ನೆನಪಾಗಿ ಆ ರೂಪಗಳನ್ನು ಕೂಡ ಮನಸ್ಸಿನಲ್ಲಿ ಧಾರಣೆ ಮಾಡಿದ್ರೆ ಅದರ ರೂಪ ಚತಸ್ರಿಭಿ ಚತಸ್ರಭ್ಯಃ ಚತಸ್ರಭ್ಯಃ ಸ್ರ ಅಂತ ಬಂದಲ್ಲಿ ಅದು ನಪುಂ ಸ್ತ್ರೀಲಿಂಗ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರ ವಿಭಕ್ತಿ ಬರುವ ಕ್ರಮ, ಯಾಕೆ ಅದು ಸ್ತ್ರೀಲಿಂಗ ಆಯಿತು ಇತ್ಯಾದಿಗಳೆಲ್ಲ ಗೊತ್ತಾದ್ರೆ ಬೇರೆ. ಆದರೆ ಎಲ್ಲವೂ ಸೂತ್ರದ ಪ್ರಕಾರ ಗೊತ್ತಾಗಬೇಕಾಗಿಲ್ಲ, ರೂಪದ ಪ್ರಕಾರ ಗೊತ್ತಾದ್ರೆ ಸಾಕು. ಏತೇ ಸಪ್ತ ಬಾಲಕಾಹ, ಇದು ಕೂಡ ಹಾಗೆ ಹಿಂದೆ ಬಂದಿದೆ. ಏಷಃ ಏತೌ ಏತೇ ಅದರ ಬಹುವಚನ ರೂಪ, ಏತಾ ಏತೇ ಅದು ಪುಲ್ಲಿಂಗ ಪ್ರಥಮ ಬಹು. ಸಪ್ತ ಅನ್ನೋದು ನಿರಂತರ ಬಹುವಚನ, ಈ ಒಂದು ಎರಡು ಬಿಟ್ರೆ ಮೂರರಿಂದ ಮುಂದೆ ಬಂದದ್ದು ಎಲ್ಲವೂ ಬಹುವಚನ ಮಾತ್ರ. ಸಪ್ತ ಸಪ್ತ ಸಪ್ತಭಿಃ ಸಪ್ತಭ್ಯಃ ಸಪ್ತಭ್ಯಃ ಸಪ್ತಾನಾಂ ಸಪ್ತಸು ಛಾತ್ರಾಃ ಛಾತ್ರಃ ಛಾತ್ರೌ ಛಾತ್ರಾಃ ಪುಲ್ಲಿಂಗ ಪ್ರಥಮ ಬಹು. ಚತುರ್ಥ ಕಕ್ಷ್ಯಾಯಾಂ ನಾಲ್ಕನೆಯ ತರಗತಿಯಲ್ಲಿ, ಅದು ನಿಮಗೆ ರಮಾ ಶಬ್ದ ನೆನಪಿದ್ರೆ ಅಥವಾ ಲತಾ ಶಬ್ದ ನೆನಪಿದ್ರೆ ಲತಾಯಾಂ ರಮಾಯಾಂ ಹಾಗೆ ಕಕ್ಷ್ಯಾಯಾಂ ಆಕಾರಾಂತವಾದ ಸ್ತ್ರೀಲಿಂಗದ ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಹೀಗೆ ರೂಪ ಆಗುತ್ತೆ. ಪಠಂತಿ ಪಠತಿ ಪಠತಃ ಪಠಂತಿ ಹಿಂದೆ ಬಂದಿದೆ. ಲಟ್ ಪ್ರಥಮ ಬಹು, ಲಟ್ ಅನ್ನೋದು ವರ್ತಮಾನವನ್ನ ಹೇಳುತ್ತೆ. ಅಂದ್ರೆ ಆರಂಭದಲ್ಲಿ ಅಯ್ಯೋ ಇಷ್ಟೆಲ್ಲ ಇದೆಯಾ ಅಂತ ನಿಮಗೆ ಅನ್ನಿಸ್ಬಹುದು, ಆದ್ರೆ ನೀವು ಒಂದು ಸರ್ತಿ ಎರಡು ಪಾಠ ಮೂರು ಪಾಠ ಹೀಗೆ ಓದ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ನಿಮ್ಗೆ ಮುಂದೆ ನೋಡಿದ ತಕ್ಷಣ ಇದೇನು ಅಂತ ಗೊತ್ತಾಗ್ಬೇಕು. ಚಿತ್ರಂ ಚಿತ್ರವನ್ನು ಪಶ್ಯ, ಚಿತ್ರಂ ಚಿತ್ರೇ ಚಿತ್ರಾಣಿ, ಚಿತ್ರಂ ಚಿತ್ರೇ ಚಿತ್ರಾಣಿ ಇದು ದ್ವಿತೀಯಾವಿಭಕ್ತಿ ಏಕವಚನ. ಪಶ್ಯ ಲೋಟ್ ಮಧ್ಯಮ ಏಕ, ಪಶ್ಯತು ಹಿಂದೆ ಬಂತು ಹಿಂದಿನ ಪಾಠದ ಕೊನೆಯಲ್ಲಿ, ಪಶ್ಯತು ಪಶ್ಯತಾತ್ ಪಶ್ಯತಾಂ ಪಶ್ಯಂತು, ಪಶ್ಯ ಪಶ್ಯತಾತ್ ಪಶ್ಯತಂ ಪಶ್ಯತ,
ಪಶ್ಯಾನಿ ಪಶ್ಯಾಮ ಪಶ್ಯಾಮ ಅಂತ ರೂಪ ಆಗಿದೆ ಎಂದು. ಅಲ್ಲಿ ಲೋಟ್ ಮಧ್ಯಮ ಏಕ. ಏಕೋ ಬಾಲಕ ತಿಷ್ಠತಿ, ಏಕ ಬಾಲಕ, ಏಕೋ ಬಾಲಕ, ಬಾಲಕ ಪುಲಿಂಗ ಪ್ರಥಮ ಏಕ, ತಿಷ್ಠತಿ ತಿಷ್ಠತಿ ಅಂದ್ರೆ ನಿಂತಿದ್ದಾನೆ, ತಿಷ್ಠತಿ ತಿಷ್ಠತ ತಿಷ್ಠಂತಿ, ತಿಷ್ಠತಿ ತಿಷ್ಠತ ತಿಷ್ಠತ, ತಿಷ್ಠಾಮಿ ತಿಷ್ಠಾನಿ ತಿಷ್ಠಾ, ತಿಷ್ಠಾಮಿ ತಿಷ್ಠಾವಹ ತಿಷ್ಠಾವಹ ಅಂತ ರೂಪ ಆಗುತ್ತೆ. ಗೊತ್ತಾಯ್ತಾ? ಅಂದಾಜ್ ಆಯ್ತಾ? ಹರಿ ಓಂ. ಕೇಳಿಸ್ತದೆ ಆಚಾರ್ಯ. ಕೇಳಿಸ್ತಿದ್ಯಾ? ಕೇಳಿಸ್ತದೆ. ನ್ಯೂಟ್ರಲ್ ಇದಾರ ಅಂತ ಆಚಾರ್ಯ. ಹೌದು. ಹಾ, ಶ್ರೂಯತೆ. ಶ್ರೀಯತೆ. ಏನಾದರೂ ಕೇಳಿದ್ರ ಪ್ರಶ್ನೆ? ನಂಗೆ ಗೊತ್ತಾಗ್ಲಿಲ್ಲ. ಕೇಳಿಸ್ತಾ ಇದೆಯಾ? ಕಟ್ ಕಟ್ ಆಗ್ತಿದೆ. ಉಪವಿಷ್ಟ ಆಚಾರ್ಯ, ಇಷ್ಟು ತನಕ ಕೇಳಿಸ್ಲಿಲ್ಲ ನಮಗೆ. ಸರಿ. ತಿಷ್ಠತಿ ಲಟ್ ಪ್ರಥಮ ಏಕ, ಅದು ಷ್ಠ ಅಂತ ಅದರ ಧಾತು. ಷ್ಠಾಗತಿ ನಿವೃತ್ತವು, ಚಲನೆ ಅನ್ನೋದು ತಡೆದು ತಡೆದು ಒಂದೇ ಕಡೆಗೆ ಅದನ್ನು ನಿಲ್ಲಿಸಿದರೆ ಅದನ್ನು ತಿಷ್ಠತಿ ಅಂತ ಹೇಳ್ತೇವೆ. ಗತಿ ಅಂದರೆ ಚಲನೆ, ನಿವೃತ್ತಿ ಅಂದರೆ ನಿಲ್ಲುವುದು, ಅಂದರೆ ನಿಂತು ಬಿಡುವುದು ಅಂತ. ನಿಶ್ಚಲವಾಗಿ ನಿಂತು ಬಿಡುವುದನ್ನು ತಿಷ್ಠತಿ. ಅನ್ಯೇ, ಅನ್ಯೇ ಅಂದರೆ ಉಳಿದವರು. ಅನ್ಯಃ ಅನ್ಯೌ ಅನ್ಯೇ, ಇದು ರಾಮ ಶಬ್ದದ ಹಾಗೆ ಅಲ್ಲ, ಸ್ವಲ್ಪ ಬೇರೆ ಆಗುತ್ತೆ. ಇದಕ್ಕೆ ಸರ್ವನಾಮ ಪದಗಳು ಅಂತ ಹೇಳ್ತಾರೆ. ಅನ್ಯಃ ಅನ್ಯೌ ಅನ್ಯೇ, ಅನ್ಯಂ ಅನ್ಯೌ ಅನ್ಯಾನ್. ಉಳಿದ ಕಡೆ ಎಲ್ಲ ಸೇಮ್ ಇದೆ, ಒಂದು ನಾಲ್ಕೈದು ಕಡೆ ಮಾತ್ರ ರೂಪದ ವ್ಯತ್ಯಾಸ ಆಗುತ್ತೆ. ಅನ್ಯಃ ಅನ್ಯೌ ಅನ್ಯೇ, ಅನ್ಯಂ ಅನ್ಯೌ ಅನ್ಯಾನ್, ಅನ್ಯೇನ ಅನ್ಯಾಭ್ಯಾಂ ಅನ್ಯೈಹಿ, ಅನ್ಯಸ್ಮೈ ಅನ್ಯಾಭ್ಯಾಂ ಅನ್ಯೇಭ್ಯ, ಅನ್ಯಸ್ಮಾತ್ ಅನ್ಯಾಭ್ಯಾಂ ಅನ್ಯೇಭ್ಯ, ಅನ್ಯಸ್ಯ ಅನ್ಯಯೋ ಅನ್ಯಾನಾಂ, ಅನ್ಯೇ ಅನ್ಯಸ್ಮಿನ್ ಅನ್ಯಯೋ ಅನ್ಯೇಷು. ಹಿಂದೆ ಅಸ್ಮಿನ್ ಅಂತ ಬಂತಲ್ಲ, ಹಾಗೆ ಇದು ಅನ್ಯಸ್ಮಿನ್ ಅಂತ ರೂಪ ಆಗುತ್ತೆ. ತಿಷ್ಠನ್, ಇದು ವರ್ತಮಾನ ಅಂದರೆ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಹೇಳುತ್ತೆ. ಅಂದರೆ ಹೋಗುತ್ತಾ ನಿಲ್ಲುತ್ತಾ ಬರುತ್ತಾ ಆ ಕಾರ್ಯ ಕಂಪ್ಲೀಟ್ ಆಗುವುದನ್ನು, ಕಂಪ್ಲೀಟ್ ಆಗುವುದಕ್ಕೆ ಬೇಕಿರುವ ಪ್ರೊಸೆಸ್ ಅನ್ನು ಅದು ಹೇಳ್ತಾ ಹೋಗುತ್ತೆ. ಅವನು ಅಂದರೆ ಒಂದು ಕೆಲಸ ಮಾಡ್ತಾ ಇನ್ನೊಂದು ಕೆಲಸ ಮಾಡ್ತಿರ್ತಾನಲ್ಲ. ಸಹ ತಿಷ್ಠನ್ನು ಪಠತಿ, ತಿಷ್ಠನ್ನು ಪಠತಿ ಅಂದರೆ ನಿಂತೇ ಓದ್ತಾ ಇದ್ದಾನೆ, ಅಂದರೆ ಓದುವುದು ನಿಲ್ಲುವುದು ಎರಡು ಒಟ್ಟಿಗಾಗಿದೆ ಅಂತ ಅರ್ಥ. ತಿಷ್ಠನ್ನು ಪಠತಿ, ಹಾಗೆ ಇಲ್ಲಿ ತಿಷ್ಠನ್ನು ಬಾಲಕ, ನಿಂತಿರುವ ಹುಡುಗನು. ಉಪಾಧ್ಯಾಯಸ್ಯ ಷಷ್ಠಿ ಏಕ, ಪ್ರಶ್ನಾನಾಂ ಪ್ರಶ್ನೆಗಳನ್ನು, ಉತ್ತರಾಣಿ ಪ್ರಶ್ನಾನಾಂ ಪ್ರಶ್ನೆಗಳಿಗೆ ಉತ್ತರಾಣಿ ಉತ್ತರಗಳನ್ನು ಕಥಯತಿ. ಇದು ಶತ್ರು ಪ್ರತ್ಯಯದಲ್ಲಿ ಪ್ರಥಮ ವಿಭಕ್ತಿ ಏಕವಚನ. ತಿಷ್ಠನ್ ಬಾಲಕ ಪುಲ್ಲಿಂಗ ಪ್ರಥಮ ಏಕ, ಉಪಾಧ್ಯಾಯಸ್ಯ ಷಷ್ಠಿ ಏಕ,
ಪ್ರಶ್ನಾನಾಂ ಷಷ್ಠಿ ಬಹು ಪ್ರಶ್ನೆಗಳಿಗೆ, ಪ್ರಶ್ನಸ್ಯ ಪ್ರಶ್ನಯೋಹು ಪ್ರಶ್ನಾನಾಂ ಉಪಾಧ್ಯಾಯರ ಪ್ರಶ್ನೆಗಳಿಗೆ, ಉತ್ತರಾಣಿ ಉತ್ತರಮುತ್ತರೆ ಉತ್ತರಾಣಿ ಉತ್ತರಮುತ್ತರೆ ಉತ್ತರಾಣಿ ದ್ವಿತೀಯ ಬಹು ಪ್ರಶ್ನಾನಾಂ ಉತ್ತರಾಣಿ. ಕಥಯತಿ ಕಥಯತಿ ಲಟ್ ಪ್ರಥಮ ಏಕ ಕಥಾ ಪ್ರಥ ಪ್ರಬಂಧೇ ಅಂತ ಧಾತು. ಕಥಯತಿ ಕಥಯತಃ ಕಥಯಂತಿ. ಹಾ ನೆಕ್ಸ್ಟ್ ವಾಕ್ಯ ಓದಿ. ತ್ವಂ ಕಸ್ಯಾನ್ ತ್ವಂ ಕಸ್ಯಾಂ ಕಕ್ಷ್ಯಾಯಾಂ ಪಠಸಿ, ನೀನು ಯಾವ ಕಕ್ಷೆಯಲ್ಲಿ ತರಗತಿಯಲ್ಲಿ ಓದುತ್ತಿ ಓದುತ್ತಿದ್ದಿ? ಹ್ಞೂ ಓದುತ್ತಿದ್ದಿ. ತ್ವಂ ಪ್ರಥಮ ವಿಭಕ್ತಿ ಏಕವಚನ, ನೀನು. ತ್ರಿಲಿಂಗಕ, ಮೂರು ಲಿಂಗದಲ್ಲಿ ತ್ವಂ ಅನ್ನೋದೇ ಶಬ್ದ. ಆಮೇಲೆ ಕಸ್ಯಾನ್ ಯಾವ ಲಿಂಗ ವಿಭಕ್ತಿ ವಚನ? ಷಷ್ಠಿ ಷಷ್ಠಿ ಅಂದರೆ ಸಪ್ತಮಿ. ಹಾ ಸಪ್ತಮಿ ಸಪ್ತಮಿಯಲ್ಲಿ, ಹೌದು ಸಪ್ತಮಿಯಲ್ಲಿ ಕಸ್ಯಾಂ ಯಾವ ತರಗತಿಯಲ್ಲಿ ಅನ್ನುವ ಅದರ ಮುಂದಿನ ಕನ್ನಡದಲ್ಲಿ ಆಗುವಾಗ ಎಲ್ಲಿ ತರಗತಿಯಲ್ಲಿ ಅಂತ ಹೇಳಲ್ಲ ನಾವು, ಕನ್ನಡದಲ್ಲಿ ಯಾವ ತರಗತಿಯಲ್ಲಿ ಅಂತ ಹೇಳ್ತೀವಿ. ನಾವು ಕನ್ನಡದಿಂದ ಸಂಸ್ಕೃತ ಕಲೀಲಿಕ್ಕೆ ಹೋದರೆ ಕೆಲವೊಂದ್ಸರ್ತಿ ಈ ವಿಷಯದಲ್ಲಿ ನಮಗೆ ಕನ್ಫ್ಯೂಷನ್ ಜಾಸ್ತಿ. ಸಂಸ್ಕೃತವನ್ನು ಆ ವಿಶೇಷಣ ವಿಶೇಷಗಳ ಬಳಕೆಯಲ್ಲಿ ಅದರದ್ದೇ ಆದ ಒಂದು ಬೇರೆ ಬರವಣಿಗೆಯ ಸ್ವರೂಪ ಇದೆ, ಉಚ್ಚಾರಣೆಯ ವ್ಯತ್ಯಾಸ ಇದೆ, ಅದನ್ನು ನಾವು ಗಮನಿಸ್ಕೊಳ್ಬೇಕಷ್ಟೇ. ಏನು ಕಷ್ಟ ಅಲ್ಲ, ಅದು ನಮಗೆ ಕನ್ನಡದಲ್ಲಿ ಸುಲಭ ಮಾಡಿದ್ದಾರೆ, ಸಂಸ್ಕೃತದಲ್ಲಿ ಅದನ್ನು ತಪ್ಪಾಗದ ಹಾಗೆ ಅದರ ಮೂಲ ವ್ಯತ್ಯಾಸ ಆಗದ ಹಾಗೆ ಉಳಿಸ್ಕೊಂಡಿದ್ದಾರೆ. ಕಕ್ಷ್ಯಾಯಾಮ್ ಅನ್ನೋದಕ್ಕೆ ವಿಶೇಷಣವಾಗಿ ಕಸ್ಯಾಂ ಕಕ್ಷ್ಯಾಯಾಮ್ ಅನ್ನೋದಕ್ಕೆ ಬಳಸುವಾಗ ಆ ತರಗತಿಯಲ್ಲಿ ಅಂತ ಅದನ್ನು ಶಬ್ದ ಬಳಸಿದ್ದಾರೆ. ಅದು ಕಕ್ಷ್ಯಾಯಾಮ್ ಕೂಡ ಸಪ್ತಮಿ ವಿಭಕ್ತಿ ಏಕವಚನ. ಪಠಸಿ ಲಟ್ ಮಧ್ಯಮ ಏಕ. ಅಹಂ ತೃತೀಯ ಕಕ್ಷ್ಯಾಯಾಂ ಪಠಾಮಿ. ಅಹಂ ಪ್ರಥಮ ಏಕ, ತೃತೀಯ ಕಕ್ಷ್ಯಾಯಾಂ ಷಷ್ಠಿ ಸಪ್ತಮಿ ಬಹು ಪರ್ಯೇಕ ಕಕ್ಷ್ಯಾಯಾಂ ರಮಾಯಾಂ ಇದ್ದ ಹಾಗೆ ಕಕ್ಷ್ಯಾಯಾಂ. ಪಠಾಮಿ ಯಾವುದದು? ಉತ್ತಮ ಪುರುಷ ಉತ್ತಮ ಪುರುಷ ಪ್ರಥಮ. ಸರಿ ಲಟ್ಟುತ್ತಮ. ಕತಿ ಛಾತ್ರಾಃ ತ್ವಯಾ ಸಹ ಪಠಂತಿ, ಅರ್ಥ ಏನು? ಎಷ್ಟು ಸ್ಟೂಡೆಂಟ್ಸ್ ನಿನ್ನ ಜೊತೆ ಓದ್ತಾರೆ? ಎಷ್ಟು ವಿದ್ಯಾರ್ಥಿಗಳು ನಿನ್ನೊಡನೆ ಓದುತ್ತಿರುವರು? ಕತಿ ಅದು ಅವ್ಯಯ, ಕತಿ ಅಂದರೆ ಯಾವಾಗಲೂ ಪ್ರಶ್ನೆಗೆ ಬರುವ ಶಬ್ದ ಅದು ಕತಿ ಅವ್ಯಯ. ಛಾತ್ರಾಃ ಪುಲ್ಲಿಂಗ ಪ್ರಥಮ ಬಹು, ತ್ವಯಾ ಸಹ, ಸಹ ಬಂದಲ್ಲೆಲ್ಲ ತೃತೀಯ ಬರುತ್ತೆ, ಅದರಿಂದಾಗಿ ತ್ವಯಾ ಅಂತ ರೂಪ ಆಗಿದೆ. ಇಲ್ಲಿ ತ್ವಯಾ ಅನ್ನೋದು ತೃತೀಯ ವ್ಯಕ್ತಿ ಏಕವಚನ. ತ್ವಂ ಯುವಾಂ ಯೂಯಂ ತ್ವಾಂ ತ್ವಾ ಯುವಾಂ ವಾ ಯುಷ್ಮಾನ್ ವಹ ತ್ವಯಾ ಯುವಾಭ್ಯಾಂ ಯುಷ್ಮಾಭಿಹಿ ಅಂತ ತೃತೀಯ ಏಕವಚನ ತ್ವಯಾ ಅಂತ ರೂಪ ಆಗುತ್ತೆ. ತಹ ಜೊತೆಗೆ ಪಠಂತಿ, ಪಠತಿ ಪಠತಃ ಪಠಂತಿ ಲಟ್ ಪ್ರಥಮ ಬಹು. ನೆಕ್ಸ್ಟ್ ಮಯಾ ಸಹ ಚತ್ವಾರೋ ಬಾಲಕಾಃ ತಿಸ್ರೋ ಬಾಲಿಕಾಶ್ಚ ಪಠಂತಿ, ಏನಂತ? ನನ್ನ ಜೊತೆ ಮಯಾ ಸಹ ಚತ್ವಾರೋ ಬಾಲಕಾಃ ನಾಲ್ಕು ಬಾಲಕರು, ತಿಸ್ರೋ ಬಾಲಿಕಾಶ್ಚ ಮೂರು ಬಾಲಕಿಯರು ಕೂಡ ಪಠಂತಿ ಓದುತ್ತಿದ್ದಾರೆ. ಓದುತ್ತಿದ್ದಾರೆ. ಮಯಾ ಯಾವ ವಿಭಕ್ತಿ ವಚನ?
ಪ್ರಥಮ ವಿಭಕ್ತಿ ಏಕವಚನ. ಯಾವ ವಿಭಕ್ತಿ? ಷಷ್ಠಿ. ಮಯಾ ಸಹ, ನನ್ನಿಂದ ಕೂಡಿ, ನನ್ನ ಒಡಗೂಡಿ. ಅದು ಕನ್ನಡದಲ್ಲಾಗುವಾಗ ನಾವು ತೃತೀಯ ಹೇಳಿ ಕಮ್ಮಿ ನನ್ನ ಜೊತೆಗೆ ಅಂತ ಹೇಳಿಬಿಡ್ತೇವೆ, ಆದರೆ ಅದು ನನ್ನಿಂದ ಕೂಡಿಕೊಂಡು ಅಂತ ಅರ್ಥ. ತೃತೀಯ ವಿಭಕ್ತಿ ಏಕವಚನ ಮಯಾ ಸಹ. ಸರಿ, ಸಹ ಅವ್ಯಯ. ಚತ್ವಾರೋ ಬಾಲಕಾಃ ಏನದು? ನಾಲ್ಕು ಹುಡುಗರು. ಪ್ರಥಮ ವಿಭಕ್ತಿ ಬಹುವಚನ. ಚತ್ವಾರಃ, ಚತುರಃ, ಚತುರ್ಭಿಃ, ಚತುರ್ಭ್ಯಃ, ಚತುರ್ಭ್ಯಃ, ಚತುರ್ಣಾಂ, ಚತುರ್ಷು ಅಂತ ಪುಲ್ಲಿಂಗದ ರೂಪ. ತಿಸ್ರಃ ಬಾಲಿಕಾಃ, ಸ್ತ್ರೀಲಿಂಗ ಪ್ರಥಮ ಬಹು. ತಿಸ್ರಃ, ತಿಸ್ರಃ, ತಿಸೃಭಿಃ, ಹಾಗೆ ಚತಸ್ರಃ ಇತ್ತು, ಈಗ ಸ್ತ್ರೀಲಿಂಗದ ತೃತೀಯ ವಿಭಕ್ತಿ ತ್ರೀ ಶಬ್ದಕ್ಕೆ ಸಂಬಂಧಪಟ್ಟ ಸ್ತ್ರೀಲಿಂಗದ ರೂಪ ಬಂತು. ತಿಸ್ರಃ, ತಿಸ್ರಃ, ತಿಸೃಭಿಃ, ತಿಸೃಭಿಃ, ತಿಸೃಭ್ಯಃ, ತಿಸೃಭ್ಯಃ, ತಿಸೃಣಾಂ, ತಿಸೃಷು ರೂಪ. ಮೂರರ ನಂತರ ಬಂದರೆ ಅದೆಲ್ಲವೂ ನಿತ್ಯ ಬಹುವಚನ ಅಂತವಾದ ಶಬ್ದ. ಎರಡು ಅಂತ ಬಂದರೆ ಅದು ಅಂದರೆ ಎರಡು ಅಂತ ಶಬ್ದ ಇದ್ದರೆ ಡೈರೆಕ್ಟ್ ಆಗಿ ಅದು ದ್ವಿವಚನ. ಎರಡರ ಗುಂಪು ಅಂತ ಏನಾದರೂ ಬಂತು ಅಂದರೆ ಆಗ ಎರಡರ ಗುಂಪು ಒಂದು ಇರ್ಬೋದು, ಎರಡರ ಗುಂಪು ಎರಡು ಇರ್ಬೋದು, ಎರಡರ ಗುಂಪು ಮೂರು ಇರ್ಬೋದು. ಆಗ ಅಲ್ಲಿ ಏಕವಚನ, ದ್ವಿವಚನ, ಬಹುವಚನ ಎಲ್ಲ ಪ್ರಯೋಗ ಆಗುತ್ತೆ. ಎರಡು ಅಂತ ಪ್ರಯೋಗ ಮಾಡಿದರೆ ಆವಾಗ ಅದು ದ್ವಿವಚನದಲ್ಲೇ ಇರುತ್ತೆ. ದ್ವೌ ದ್ವೌ, ದ್ವಾಭ್ಯಾಂ ದ್ವಾಭ್ಯಾಂ, ದ್ವಾಭ್ಯಾಂ ದ್ವಯೋಹೋ ದ್ವಯೋಹೋ ಅಂತ ಇಷ್ಟೇ ರೂಪ. ಆಹತ್ಯ ವಯಂ ಅಷ್ಟೌ ಸಹಪಾಠಿನ ಸ್ಮಃ. ಆಹತ್ಯ ಹಿಂದೆ ಹೇಳಿದ್ದೆ ಏನರ್ಥ? ಒಟ್ಟು ಸೇರಿ, ಒಟ್ಟಿಗೆ. ವಯಂ ನಾವು, ಪ್ರಥಮ ವಿಭಕ್ತಿ ಬಹುವಚನ ಅಹಂ ಆವಾಂ ವಯಂ. ಅಷ್ಟೌ ಇದು ಹಾಗೆ ಅಷ್ಟೌ ಅಷ್ಟೌ ಅಷ್ಟಭಿಹಿ 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 ಅಷ್ಟಭ್ಯ ಅಷ್ಟಭ್ಯ ಅಷ್ಟಾನಾಂ ಅಷ್ಟಸು ಅಂತ ರೂಪ ಆಗುತ್ತೆ. ಅಷ್ಟೌ ಅಷ್ಟೌ ಎರಡೂ ಕೂಡ ಪ್ರಥಮ ದ್ವಿತೀಯದಲ್ಲಿ ಸೇಮ್ ಬಹುವಚನ. ಅಷ್ಟಭಿಹಿ ಅಷ್ಟಭ್ಯ ಅಷ್ಟಭ್ಯ ಅಷ್ಟಾನಾಂ ಅಷ್ಟಸು. ಸಹಪಾಠಿ ಸಹಪಾಠಿನೌ ಸಹಪಾಠಿನಃ ನಕಾರಾಂತವಾದ ಶಬ್ದ ಪಾಠಿನ್ ಅಂತಾಗತ್ತೆ. ಪಾಠಿ ಪಾಠಿನೋ ಪಾಠಿನಃ. ಅಷ್ಟೌ ಲಿಂಗ ಆಗತ್ತೆ. ಅಷ್ಟ ಅಷ್ಟೌ ಯಾವ ಲಿಂಗ? ಅದು ನಾವು ತ್ರಿಲಿಂಗ ಮೂರು ಲಿಂಗದಲ್ಲೂ ಅಲ್ಲ ಸಾರಿ ಹೌದು ಮೂರು ಲಿಂಗದಲ್ಲೂ ಹಾಗೆ ಬಳಸ್ತೀವಿ. ಚತ್ವಾರಿ ಶಬ್ದದ ತನಕ ಮೂರು ಲಿಂಗದಲ್ಲಿ ಬೇರೆ ಬೇರೆ ಬರುತ್ತೆ, ಅದರ ನಂತರ ಎಲ್ಲದಕ್ಕೂ ಒಂದೇ ತರ. ಸರಿ, ಥ್ಯಾಂಕ್ ಯು. ದ್ವಿತೀಯ ಕಕ್ಷಾಯಾಂ ಎರಡು ತರಗತಿ ಎರಡನೆಯ ತರಗತಿಯಲ್ಲಿ ದ್ವೇ ಬಾಲಿಕೆ ತ್ರಯೋ ಬಾಲಕಾಶ್ಚ ಪಠಂತಿ. ದ್ವಿತೀಯ ಕಕ್ಷಾಯಾಂ ಎರಡನೆಯ ತರಗತಿಯಲ್ಲಿ ದ್ವೇ ಬಾಲಿಕೆ ಅದು ಶ್ರೀಲಿಂಗದ ಶಬ್ದ. ದ್ವೇ ಬಾಲಿಕೆ ತ್ರಯಃ ಬಾಲಕಾಶ್ಚ ಪಠಂತಿ. ನಮಗೆ ಸಂಖ್ಯೆಗೆ ಸಂಬಂಧಪಟ್ಟ ಎಲ್ಲ ಶಬ್ದಗಳನ್ನು ಬಳಸಿಬಿಟ್ರಿ ಇಲ್ಲಿ. ದ್ವೇ ದ್ವೇ, ದ್ವಾಭ್ಯಾಂ ದ್ವಾಭ್ಯಾಂ, ದ್ವಾಭ್ಯಾಂ ದ್ವಯೋಹೋ ದ್ವಯೋಹೋ. ಪುಲ್ಲಿಂಗ ಆದರೆ ದ್ವೌ ದ್ವೌ, ದ್ವಾಭ್ಯಾಂ ದ್ವಾಭ್ಯಾಂ, ದ್ವಾಭ್ಯಾಂ ದ್ವಯೋಹೋ ದ್ವಯೋಹೋ. ನಪುಂಸಕಲಿಂಗ ಆದರೂ ದ್ವೇ ದ್ವೇ, ದ್ವಾಭ್ಯಾಂ ದ್ವಾಭ್ಯಾಂ, ದ್ವಯೋಹೋ ದ್ವಯೋಹೋ. ದ್ವಾಭ್ಯಾಂ ಮೂರು ಸಲ, ತೃತೀಯ ಚತುರ್ಥಿ ಪಂಚಮಿ, ಆಮೇಲೆ ದ್ವಯೋಹೋ ದ್ವಯೋಹೋ ಷಷ್ಠಿ ಸಪ್ತಮಿ. ದ್ವಿತೀಯ ಕಕ್ಷಾಯಾಮನಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ. ದ್ವೇ ಬಾಲಿಕೆ ದ್ವಿತೀಯ ದ್ವಿವಚನ, ಪ್ರಥಮ ದ್ವಿವಚನ,
ತ್ರಯಃ ಬಾಲಕಾಃ ಪ್ರಥಮ ಬಹುವಚನ ತ್ರಯಃ ತ್ರಿ ತ್ರಯಃ ತ್ರಯಃ ತ್ರಿಭಿಃ ತ್ರಿಭ್ಯಃ 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 ತ್ರೀಣಾಂ ತ್ರಿಷು. ಪಠಂತಿ ನಟ್ ಪ್ರಥಮ ಬಹು ಬಾಲಕಾಶ್ಚ ಅಂತಿದೆ. ಅದ್ಯಾಕೆಂದ್ರೆ ಹಿಂದೆ ಬಾಲಿಕೆ ಅಂತ ಹೇಳಿದ ಮೇಲೆ ಬಾಲಕರು ಕೂಡ ಅಂತ ಸೇರಿಸೋದಕ್ಕೆ ಚ ಅನ್ನೋದು ಬರುತ್ತೆ. ಬಾಲಕಾಃ ಚ ಬಾಲಕಾಶ್ಚ ಶುತ್ವ ಸಂಧಿ. ಪ್ರಥಮ ಕಕ್ಷ್ಯಾಯಾಂ ಪ್ರಥಮ ಸಪ್ತಮಿ ವಿಭಕ್ತಿ ಏಕವಚನ ಪಂಚ ಬಾಲಕಾಃ ಪುಲ್ಲಿಂಗ ಪ್ರಥಮ ಬಹು ತ್ರ ಪಂಚ ಬಾಲಿಕಾಶ್ಚ ಪಂಚ ನೋಡಿ ಇಲ್ಲಿ ಬಾಲಿಕಾಃ ಶಬ್ದಕ್ಕೆ ಪಂಚ ಶಬ್ದವನ್ನು ಅದೇ ರೀತಿ ಬಳಸಿದರೆ ಬಾಲಿಕಾಃ ಅದು ಕೂಡ ಪಂಚ. ದ್ವಿತೀಯ ಪ್ರಥಮ ವಿಭಕ್ತಿ ಬಹುವಚನ ಸಂತಿ ಅಸ್ತಿ ಸ್ತಃ ಸಂತಿ ಅಸಿ ಸ್ತಃ ಸ್ಥ ಅಸ್ಮಿ ಸ್ವಃ ಸ್ಮಃ. ಸಂತಿ ಅನ್ನೋದು ಅಸಭುವಿ ಅನ್ನೋ ಧಾತುವಿನ ಲಟ್ ಪ್ರಥಮ ಬಹು. ಈ ಪಾಠದಲ್ಲಿ ಪ್ರತಿ ಶಬ್ದದ ಏನು ನಿಮ್ಗೆ ಅರ್ಥ ಆಯಿತು ಅದನ್ನು ಬರೀಲಿಕ್ಕೆ ಆಗತ್ತಾ ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಅಸ್ಮಿನ್ ಇದು ಪ್ರಥಮ ಪಂಚಮಿ ಸಾರಿ ಸಪ್ತಮಿ ವಿಭಕ್ತಿ ಏಕವಚನ ಪುಲ್ಲಿಂಗ ವಿದ್ಯಾಲಯೇ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಚತಸ್ರಃ ಸ್ತ್ರೀಲಿಂಗ ಪ್ರಥಮ ಬಹು ಕಕ್ಷ್ಯಾಃ ಸ್ತ್ರೀಲಿಂಗ ಪ್ರಥಮ ಬಹು. ಹೀಗೆ ಅಷ್ಟನ್ನು ಬರೀಲಿಕ್ಕಾದ್ರೆ ಎಷ್ಟು ಬರೀತೀರೋ ಅಷ್ಟು ಒಳ್ಳೆಯದು. ಅಲ್ಲಿ ಬರೆಯುವಾಗ ನಿಮಗೆ ಅಭ್ಯಾಸ ಆಗುವ ತನಕ ಹಾಗೆ ಬರೀರಿ, ಅಂದರೆ ಪುಲ್ಲಿಂಗ ಅಂತ ಪೂರ್ತಿ ಬರೀರಿ. ಅಭ್ಯಾಸ ಆದಮೇಲೆ ಪೂ ಸ ಸ ಎ ಅಂತ ಬರೆದ್ರು ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಸಿದ್ಮೇಲೆ ಶಾರ್ಟ್ ಫಾರ್ಮ್ ಮಾಡ್ಕೊಳೋದು. ಪೂ ಸ ಎ ಅಂದರೆ ಪುಲ್ಲಿಂಗ ಸಪ್ತಮಿ ಏಕ. ಸ್ತ್ರೀ ತೃ ಆ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಬ ಬಹುವಚನ ಚತಸ್ರವಿಹಿ ಅಂತಿದ್ದಾಗ ಹಾಗೆ ಬರೆದು ಅಭ್ಯಾಸ ಮಾಡಿ. ಆವಾಗ ಒಂದಿಷ್ಟು ಹಿಂದಿದ್ದೆಲ್ಲ ನೋಡ್ಕೊಳ್ಳಿ. ಆವಾಗ ಒಂದ್ಸರ್ತಿ ಪಾಠದ್ದು ಒಂದು ಪಾಠ ಆದರೂ ನಾವು ಹಿಂದೆ ಹೋಗಿ ಬರಬೇಕು ಈ ನೆಕ್ಸ್ಟ್ ಹೊಸ ಪಾಠಕ್ಕೆ ಹೋಗುವಾಗ. ಆವಾಗ ಸುಲಭ ಆಗುತ್ತೆ, ಪಾಠದಲ್ಲಿ ಇದ್ದ ಪ್ರಶ್ನೆಗಳಿಗೆಲ್ಲ ಉತ್ತರ ಬರೆಯೋದು ಸುಲಭ ಆಗುತ್ತೆ. ಶ್ರೀ ಹರಿಪ್ರಿಯ ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯತೆಗಳು.